उचित योजनेयन्न बेकाबिट्टि घोषणे माडोकागल्ल अधिकारक्के बरबेकु अंत ई रीति अनौंस माडबारदु कांग्रेस ग्यारंटी भरवसेगळिगे गृह सचिव आरग ज्ञानेंद्र किडिकारिदारे निन्ने प्रियांका गांधी अवरु घोषणे माडिद्रल्ल ग्यारंटी अंत हेळि 2000 रूपाय भत्ते कोड्तीवि तिंगळिगे महिळेयरिगे अंत हेळि ई हिंदे आडळित नडेसिद पक्ष यडियूरप्प सैकल कोट्टिद्रु लेक्काचार हाकि कार्यक्रम घोषणे माडबेकु राज्यदल्लि उचित योजने कोट्रे अभिवृद्धि हेगे माडोकागुत्ते ನಾವು ಕೂಡ ಈ ರೀತಿಯಲ್ಲಿ ಭರವಸೆ ಕೊಡಬಹುದಿತ್ತಲ್ವಾ 3000 ಕೊಡ್ತೀವಿ 4000 ಕೊಡ್ತೀವಿ ಇಷ್ಟು ಯೂನಿಟ್ ಇಂಗ್ ಕೊಡ್ತೀವಿ ಅಂತ ನಾವು ಕೊಡಬಹುದಾಗಿತ್ತಲ್ಲ ಆದ್ರೆ ಲೆಕ್ಕಾಚಾರ ಅನ್ನಿರುತ್ತಲ್ವ ಆರ್ಥಿಕ ಲೆಕ್ಕಾಚಾರ ಕಾಂಗ್ರೆಸ್ ಚುನಾವಣೆಗೋಸ್ಕರ ಈ ರೀತಿ ಘೋಷಣೆ ಮಾಡುತ್ತಿದ್ದಾರೆ ಲೆಕ್ಕ ಮಾಡಿದ್ರೆ 3000 ಕೋಟಿ 3000 ಕೋಟಿ ಆಗುತ್ತೆ ಹೊರೆ ಆಗುತ್ತೆ ಅಂದ್ರೆ ಅದನ್ನು ಕೂಡ ಬಿಜೆಪಿ ಅವರು ಲೆಕ್ಕ ಹಾಕ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಮೊನ್ನೆ 200 ಯೂನಿಟ್ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ರಲ್ವ ಕಾಂಗ್ರೆಸ್ ನೋಡು ಅದಕ್ಕೂ ಲೆಕ್ಕ ಹಾಕಿದ್ದಾರೆ ಇವರು 2000 ಕೊಡ್ತೀವಿ ಅಂತ ಹೇಳಿದ್ರಲ್ವಾ ನಿನ್ನೆ ಅದಕ್ಕೂ ಕೂಡ ಲೆಕ್ಕಾಚಾರ ಹಾಕೊಂಡೆ ಕಾಂಗ್ರೆಸ್ ಮೇಲೆ ಮುಗಿ ಬಿಳ್ತಾ ಇದ್ದಾರೆ ಸೇತುವೆಗಳಿಗೆ ಏನು ಕೊಡೋದು ನೀರಾವರಿಗೆ ಏನು ಕೊಡೋದು ಇವನ್ನೆಲ್ಲ ಕ್ಯಾಲ್ಕುಲೇಷನ್ ಇರ್ತದೆ ಈಗ ನಾವು ಹಂಗಾರೆ ಏನು ಬೇಕಾದರೂ ಸಹ ಮಾಡಬಹುದು ಇವತ್ತು ನಿಜವಾಗ್ಲೂ ಕೂಡ ಭಾಗ್ಯಲಕ್ಷ್ಮಿ ಅಂತ ಒಂದು ಯೋಜನೆ ಮಹಿಳೆಯರ ಒಂದು ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಿರ್ತಕ್ಕಂತದ್ದು ಮಹಿಳೆ ಎರಡನೇ ದರ್ಜೆ ಪ್ರಜೆ ಅಂತ ಹೇಳಿ ಏನು ಭಾವಿಸಿದ್ರು ಸಮಾಜ ಇವತ್ತು ಮಹಿಳೆಯನ್ನ ಭಾಗ್ಯಲಕ್ಷ್ಮಿ ಮಾಡಿರ್ತಕ್ಕಂತದ್ದು ಯಡಿಯೂರಪ್ಪ ಸರ್ಕಾರ ಮುಂದುವರಿಸಿದಂತ ಬೊಮ್ಮಾಯಿ ಸರ್ಕಾರ ಸರ್ ಅವರು ಹೆಂಗಿದ್ರು ಅಧಿಕಾರಕ್ಕೆ ಬರೋದಿಲ್ಲ 2000 ಅಲ್ಲ 10000 ಕೊಡಬಹುದು ಅಂತ ಹೇಳಿ ಅಧಿಕಾರ ಮಾಡಬಹುದು ಆದರೆ ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ನಡೆಸಿದಂತ ಪಕ್ಷ ಹಿಂಗ ಉಚಿತ ಕೊಡುಗೆಯನ್ನ ಕೊಡಲಿಕ್ಕೆ ಅನೌನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೊಕ್ಕಸಕ್ಕೆ ಎಲ್ಲಿಂದ ಬರ್ತದೆ ಯಾರಿಗೆ ಏನು ಕೊಡಬಹುದು ಮಹಿಳೆಯರ ಬಗ್ಗೆ ಕಾರ್ಯಕ್ರಮಗಳೇನು ನೀವು ಮಹಿಳೆಯರ ಬಗ್ಗೆ ಯಡಿಯೂರಪ್ಪನವರು ಸೈಕಲ್ ಕೊಡುವಂತ ಬೇರೆ ಬೇರೆ ಕೊಡುಗೆಯನ್ನು ಕೊಡುವಂತ ಎಲ್ಲ ಪ್ರಯತ್ನ ಓಟಿಗೋಸ್ಕರ ಇವತ್ತು 2000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಪ್ರಾಮಾಣಿಕವಾಗಿ ಬಿಜೆಪಿ ಸರ್ಕಾರ ಮಹಿಳೆಯರ ಪರವಾದಂತ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಇನ್ನು ಕೊಡ್ತದೆ ಒಂದು ಜವಾಬ್ದಾರಿಯುತವಾದಂತ ಪಕ್ಷ ರಾಷ್ಟ್ರೀಯ ಪಕ್ಷ ಈ ರೀತಿ ಅನೌನ್ಸ್ ಮಾಡಲಿಕ್ಕೆ ಬರೋದಿಲ್ಲ ಒಂದು ಲೆಕ್ಕಾಚಾರ ಬೇಕಾಗುತ್ತಲ್ಲ ಅನೌನ್ಸ್ ಮಾಡಲಿಕ್ಕೆ ಇವತ್ತು ಓಟು ನಾನು ಅಧಿಕಾರಕ್ಕೆ ಬರಲೇಬೇಕು ಅಂತ ಶತಾಯಗತೆಯ ಪ್ರಯತ್ನ ಮಾಡೋದ್ರ ದೃಷ್ಟಿಯಿಂದ ಏನೆಲ್ಲ ಅನೌನ್ಸ್ ಮಾಡಿ ನಾಳೆ ಇಡೀ ಖಜಾನೆ ಖಾಲಿ ಮಾಡಲಿಕ್ಕಾಗುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಎನ್ ಸ್ವಾಮಿ ಎಲ್ಎನ್ ಸ್ವಾಮಿ ಚುನಾವಣೆ ಹತ್ತಿರ ಬರ್ತಿದೆ ಸಾಲು ಸಾಲು ಘೋಷಣೆಗಳು ಬಟ್ ಬಿಜೆಪಿಯವರು ಆರೋಪ ನೋಡ್ತಿದ್ರೆ ಲೆಕ್ಕಾಚಾರ ಹಾಕಿನೇ ಮೊನ್ನೆ ಯೂನಿಟ್ದು ಹಾಗೆ ಹೇಳ್ತಾ ಇದ್ರೆ ಎಷ್ಟೆಷ್ಟು ಲೆಕ್ಕ ಎಷ್ಟೆಷ್ಟು ಹೊರೆ ಆಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡೆ ಈ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಖಂಡಿತ ಪ್ರಭು ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಪಕ್ಷಗಳ ಒಂದು ಪ್ರಚಾರದ ಅಬ್ಬರ ಹೆಚ್ಚಾಗ್ತಾ ಇದೆ ಅಂದ್ರೆ ವಿವಿಧ ಘೋಷಣೆಗಳನ್ನು ಮಾಡೋದು ಯಾವ ಯಾವ ಒಂದು ಉಚಿತವಾಗಿ ಯಾವ ಯಾವ ಒಂದು ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅನ್ನೋದು ಕೂಡ ಸದ್ಯ ಇರುವಂತಹ ಒಂದು ರಾಜಕೀಯ ಪರಿಸ್ಥಿತಿಯಲ್ಲಿ ಹೆಚ್ಚಿನದಾಗಿ ಘೋಷಣೆಗಳು ಆಗ್ತವೆ ಕಾಂಗ್ರೆಸ್ ಆಗ್ಬೋದು ಜೆಡಿಎಸ್ ಆಗ್ಬೋದು ಆಡಳಿತ ಪಕ್ಷ ಬಿಜೆಪಿ ಕೂಡ ಸಾಕಷ್ಟು ಒಂದು ಪ್ರಚಾರಗಳನ್ನ ಅಂದ್ರೆ ಘೋಷಣೆಗಳನ್ನ ಇಟ್ಕೊಂಡು ಪ್ರಚಾರಗಳನ್ನ ಮಾಡಕ್ಕೆ ಮುಂದಾಗ್ತಾ ಇದೆ ಹೀಗಾಗಿ ನಿನ್ನೆ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಒಂದು ಸಮಾವೇಶದಲ್ಲಿ ನಾ ನಾಯಕಿ ಎಂಬ ಸಮಾವೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಆ ಗೃಹಲಕ್ಷ್ಮಿ ಒಂದು ಯೋಜನೆ ಜಾರಿಗೆ ತರ್ತೀವಿ 2000 ರೂಗಳನ್ನು ಕೊಡ್ತೀವಿ ಅನ್ನೋದು ಕೂಡ ಒಂದು ಹೇಳಿಕೆ ಕೊಟ್ಟು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸಾಕಷ್ಟು ಒಂದು ವಾಗ್ದಾಳಿ ನಡೆಸಿದ್ದಾರೆ ಈ ಹಿಂದೆ 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಇಂಧನ ಸಚಿವರಾದಂತಹ ಸುನೀಲ್ ಕುಮಾರ್ ಕೂಡ ಸಾಕಷ್ಟು ಒಂದು ವಾಗ್ದಾಳಿ ನಡೆಸಿದ್ರು ಟ್ವಿಟ್ ಮಾಡುವ ಮೂಲಕ ಏನೆಲ್ಲ ಒಂದು ಮುಂದಿನ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಇದರ ಸಾಲದ ಹೊರೆ ಯಾರು ಹೋಗ್ತಾರೆ ಅನ್ನೋದು ಕೂಡ ಟ್ವಿಟ್ ಮೂಲಕ ಒಂದು ಪ್ರಶ್ನೆ ಮಾಡಿದ್ರು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ 9000 ಕೋಟಿ ಹಣ ಬೇಕಾಗುತ್ತೆ ಇದನ್ನ ಎಲ್ಲಿಂದ ತರ್ತಾರೆ ಹೇಗೆ ಇದನ್ನು ಸಂಭಾಳಿಸ್ತಾರೆ ಈ ತರ ಸುಳ್ಳು ಭರವಸೆಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಟ್ವಿಟ್ ಮೂಲಕ ಒಂದು ಪ್ರಶ್ನೆ ಮಾಡಿದ್ರು ಹಾಗಾಗಿ ಈ ಏನು ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಕೊಟ್ಟಂತ ಒಂದು ಹೇಳಿಕೆಗೆ ಮಾಡಿದಂತ ಒಂದು ಘೋಷಣೆಗೂ ಕೂಡ ಬಿಜೆಪಿ ನಾಯಕರು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಳ್ಳಿನ ಮಹಾಪೂರವೇ ಹರಿಸ್ತಾ ಇದ್ದಾರೆ ಯೋಜನೆಗಳನ್ನ ಘೋಷಣೆ ಮಾಡುವುದಕ್ಕಿಂತ ಮುಂಚೆ ಅದರ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು ಈ ಹಿಂದೆ ಕೂಡ ಹಲವು ರಾಜ್ಯಗಳಲ್ಲಿ ಕೂಡ ಈ ರೀತಿ ಹೇಳಿದ್ರು ಆದ್ರೆ ಯಾವುದು ಕೂಡ ಇಲ್ಲಿ ಜಾರಿಯಾಗಿಲ್ಲ ಆ ರಾಜ್ಯಗಳಲ್ಲೂ ಜಾರಿಯಾಗಿಲ್ಲ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಕರೆಸಿ ಸುಳ್ಳು ಹೇಳುತ್ತಾ ಇದ್ದಾರೆ ಸುಳ್ಳು ಉಸಿ ಏನು ಘೋಷಣೆಗಳನ್ನು ಮಾಡಿಸ್ತಾ ಇದ್ದಾರೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಇದು ಕಾಂಗ್ರೆಸ್ ನಾಯಕರ ಒಂದು ಹಕ್ಕಾಗಿದೆ ಎಂಬ ರೀತಿ ಒಂದು ಬಿಂಬಿಸ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಟೀಕೆ ಮಾಡ್ತಾ ಇರೋದು ಹಾಗಾಗಿ ಇವತ್ತು ಕೂಡ ಗೃಹ ಸಚಿವ ಅರಗ ಜ್ಞಾನೇಂದ್ರರು ಕೂಡ
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತಿರುಗೇಟು ನೀಡಿದ್ದಾರೆ. ಅಂದ್ರೆ ಈ ಹಿಂದೆ ಆಡಳಿತ ಪಕ್ಷದಲ್ಲಿ ನಡೆಸಿದಂತಹ ಒಂದು ನಾವು ಬಿಜೆಪಿ ಸಿಎಂ ಆಗಿದಂತಹ ಬಿ ಎಸ್ ವೈ ಸಿಎಂ ಪಟ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಉಚಿತ ಸೈಕಲ್ ಕೊಟ್ಟಿದ್ರು, ಸೇರಿದಂತೆ ಸಾಕಷ್ಟು ಒಂದು ಯೋಜನೆಗಳನ್ನು ಜಾರಿಗೆ ಮಾಡಿ ಯಥಾವತ್ತಾಗಿ ಅದನ್ನು ಕಾರ್ಯಗತನು ಕೊಡಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಹೇಳಿದಂತಹ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ಜಾರಿಗೆ ತರ್ತಾರೆ, ಯಾವ ರೀತಿ ಜಾರಿಗೆ ತರ್ತಾರೆ, ಅವರು ಬೇಕಾಬಿಟ್ಟಿ ಹೇಳ್ತಾ ಇದ್ದಾರೆ, ಘೋಷಣೆಗಳನ್ನ ಬೇಕಾಬಿಟ್ಟಿ ಹೇಳ್ತಾ ಇದ್ದಾರೆ ಹೊರತು ಯಾವ್ದಕ್ಕೂ ಕೂಡ ಕಾರ್ಯಕರ್ತ ತರೋದಿಲ್ಲ ಅನ್ನೋದು ಕೂಡ ಒಂದು ಬಿಜೆಪಿ ನಾಯಕರ ಒಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ವೆಲನ್ ಸ್ವಾಮಿ ಮಾಹಿತಿಗಾಗಿ.